ಹಾಯ್ ಯುವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಇ ಟಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಡಾಕ್ಯುಮೆಂಟರಿಫಿಕೇಷನ್ ಬಂದುಬಿಟ್ಟು ಕರೆಕ್ಟ್ ಪ್ರೊಸೆಸಲ್ಲಿ ನಡೀತಿಲ್ಲ ಇಲ್ಲಿ ಕೆ ಎ ಕಡೆಯಿಂದ ಏನು ಮಾಡಿದ್ದಾರೆ ಅಂದರೆ ಡಾಕ್ಯುಮೆಂಟ್ ಆಫೀಸಲ್ಲಿ ಡಾಕ್ಯುಮೆಂಟ್ರಿಫಿಕೇಶನ್ ಟೈಮ್ ಟೈಮ್ನ ಕೊಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಮಾಮೂಲಿ ಬಿ ಅವರು ಅವರು ತಮ್ಮ ಟೈಮ್ ಗೆ ಹಾಜರಾಗೋದಿಲ್ಲ ಇಲ್ಲಿ ಇವರು ಎಂಟು ಮಕ್ಕಳಿಗೆ ಹೋಗಿ ಅಲ್ಲಿ ಆಫೀಸಲ್ಲಿರಿ ಅಂತ ಹೇಳ್ತಾರೆ ಅವರು ಬಿ ಎ ಬರೋದು ಹತ್ತು ಗಂಟೆ ಆಗುತ್ತೆ ಅದೇ ರೀತಿ ಕೆ ಆಫೀಸ್ ಆಫೀಸಲ್ಲೂ ಕೂಡ ಎಲ್ಲ ಬಿ ಗಳು ಕೂಡ ಕೆ ಆಫೀಸ್ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದ್ದಾರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವ ವಿದ್ಯಾರ್ಥಿಗಳು ಕೆ ಆಫೀಸ್ ಆಫೀಸಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಬೆಂಗಳೂರು ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಕೆ ಆಫೀಸ್ ಬೆಂಗಳೂರಿಗೆ ಬಿ ಎ ಬರಬೇಕು ಅಂತ ಹೇಳ್ತಾರೆ ಅಲ್ಲೂ ಕೂಡ ಸಾಕಷ್ಟು ಡಿಲೇ ಆಗಿದೆ ವಿದ್ಯಾರ್ಥಿಗಳಿಗೆ ಸರ್ವ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಗಂಟೆ ಕ್ಯೂ ನೆಲೆಸ್ತಾರೆ ವಿದ್ಯಾರ್ಥಿಗಳಿಗೆ ಓಡಾಡಕ್ಕೂ ಇರಲ್ಲ ಜಾಗ ಅಷ್ಟೊಂದು ವಿದ್ಯಾರ್ಥಿಗಳು ತುಂಬಿ ತೊಳಗ್ತಾಡ್ತಾರೆ ತೊಳಕಾಡ್ತಾ ಇರ್ತಾರೆ ಮತ್ತೆ ಇನ್ನು ಇನ್ನ ರಾಜ್ಯದ ನಾನಾ ವಿವಿಧ ಜಿಲ್ಲೆಗಳ ಬಿಇ ಅಲ್ಲೂ ಕೂಡ ಅವರು ಕರೆಕ್ಟ್ ಟೈಮ್ ಬರೋ ಲೇಟ್ ಆಗಿ ಬರ್ತಾರೆ ಡಾಕ್ಯುಮೆಂಟರಿಫಿಕನ್ ಕೂಡ ಡಿಲೇ ಆಗುತ್ತೆ ಈಗ ವಿದ್ಯಾರ್ಥಿಗಳಿಗೆ ಎರಡು ಮೂರು ಶಾಲೆಗೆ ಎರಡ್ ಮೂರು ಡಿಸ್ಟ್ರಿಕ್ ಹೋಗಬೇಕಾಗುತ್ತೆ ಅವರು ಕೂಡ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ ಇವತ್ತು ಒಂದಿನ ಒಂದು ಡಿಸ್ಟಿಕ್ ಒಂದ್ ಡಿಸ್ಟ್ರಿಕ್ ಆ ರೀತಿ ಹೋಗ್ತಾರೆ ಈಗ ಇದಕ್ಕೆಲ್ಲ ಪ್ರಾಬ್ಲಮ್ ಆಗಿದೆ ಇದ್ರ ಬಗ್ಗೆ ಕೂಡ ಕೆಇ ಅವರು ಡಿಸೈನ್ ಬಡಿದಾರಂತೆ ಇದು ತಾಂತ್ರಿಕ ದೋಷ ಆಗಿದೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ತಿಳಿಸಿದ್ದಾರೆ ಸದ್ಯಕ್ಕೆ ಇದಕ್ಕೆ ಏನು ಮಾಡ್ತಾರೆ ಅಂದ್ರೆ ಕೆ ಡಾಕ್ಯುಮೆಂಟ್ ಅವರು ಗೆ ಇನ್ನು ಕೂಡ ಕಾಲಕೋಶ ಕೊಡೋ ಸಾಧ್ಯತೆ ಇದೆ ಇನ್ನು ಕೂಡ ಡೇಟ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ಲಾಸ್ಟ್ ಡೇಟ್ ಇರುತ್ತಲ್ಲ ಇನ್ನೂ ಕೂಡ ಸಾಕಷ್ಟು ಕಾಲಾವಕಾಶ ಕೂಡ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಇದು ತಪ್ಪು ಬಂದ್ಬಿಟ್ಟು ಕೆ ಎ ಅವ್ರದ್ದು ಆಗಿರುತ್ತದೆ ಡಾಕ್ಯುಮೆಂಟ್ ರಿಫಿಕೇಷನ್ ಬಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳು ಎರಡರಾಗೋದಕ್ಕೆ ಕಾರಣ ಅಥವಾ ರಿಜೆಕ್ಟ್ ಆಗೋ ಕಾರಣ ಇದೆ ಸರ್ವರ್ ಇಶ್ ಕಾರಣದಿಂದ ಏನಾಗುತ್ತೆ ಗೊತ್ತಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಎರರ್ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ ಕೆಲವು ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಆಗೋದ್ರಾಗಬಹುದು ಅದಕ್ಕೋಸ್ಕರ ನೀವು ಕರೆಕ್ಟ್ ಕರೆಕ್ಟಾಗಿ ತಗೊಂಡೋಗಿ ಕರೆಕ್ಟ್ ಫಾರ್ಮಲ್ ತಗೊಂಡೋಗಿ ಇನ್ ಕೇಸ್ ಒಂದ್ ದಿನ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ದಿನ ಆದರೂ ನಿಮ್ಮದು ವೆರಿಫಿಕೇಶನ್ ಕೂಡ ಖಂಡಿತ ಹಾಗೆ ಆಗುತ್ತೆ ವಿದ್ಯಾರ್ಥಿಗಳೇ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್